ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಶ್ರೀ ನಾಗೇಶ್ ಅವರೇ, ಸೋಮಶೇಖರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ತೆಂಗಿನಕಾಯಿ ಅವರೇ ಮತ್ತು ಸಿದ್ದರಾಜು ಅವರೇ, ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಮಾಧ್ಯಮ ಸ್ನೇಹಿತರು, ಇವತ್ತು ರಾಷ್ಟ್ರಪತಿಯ ಚುನಾವಣೆಯ ಮತ ಎಣಿಕೆ ಮುಖಾಂತರ ಆಯ್ಕೆಯಾಗುವಂಥ ಈ ಸುದಿನದಂದು ಪ್ರಜಾಪ್ರಭುತ್ವ ಗೆದ್ದಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಭಾರತದ ಅತ್ಯುನ್ನತವಾಗಿರುವಂಥ ಸ್ಥಾನ ರಾಷ್ಟ್ರಪತಿ ಸ್ಥಾನ. ಆ ಸ್ಥಾನಕ್ಕೆ ಇವತ್ತು ಒಬ್ಬ ಮಹಿಳೆ ಮತ್ತು ಹಿಂದುಳಿದ ಪ್ರದೇಶದಿಂದ ಬಂದಂಥ ಮಹಿಳೆ ಇವತ್ತು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಜಾಪ್ರಭುತ್ವದ ಒಂದು ಶಕ್ತಿ. ಸಮಾಜದ ಕಟ್ಟಕಡೆಯ ವರ್ಗದವ್ರಿಗೂ ಕೂಡ ಈ ದೇಶದ ಆಡಳಿತದಲ್ಲಿ ಅವಕಾಶ ಇದೆ ಅನ್ನೋದನ್ನು ಈ ಚುನಾವಣೆ ತೋರಿಸಿದೆ. ಇದಕ್ಕೆ ಕಾರಣ ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತೆಗೆದುಕೊಂಡಿರುವಂತಹ ನಿರ್ಣಯ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಡ್ಡಾಜಿಯವರು, ಅಮಿತ್ ಶಾ ಜಿಯವರ ಒಂದು ಸರ್ವ ರೀತಿಯ ಪ್ರಯತ್ನ. ನಿರೀಕ್ಷೆಗಿಂತ ಹೆಚ್ಚು ಮತಗಳು ಬರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಒಂದು ಬಿ ಜೆ ಪಿ ಎನ್ ಡಿ ಎ ಪಕ್ಷದ ಮತಗಳಂತೂ ಬಂದೇ ಬರ್ತವೆ, ಬಿ ಜೆ ಪಿ ಮಿತ್ರ ಪಕ್ಷಗಳು ಕೂಡ ಬರ್ತವೆ, ಅಲ್ಲದೆ ವಿರೋಧ ಪಕ್ಷದಲ್ಲಿ ಇರುವಂಥ ಪಕ್ಷಗಳು ಕೂಡ ಇವತ್ತು ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮುರವ್ರಿಗೆ ಈ ಉನ್ನತ ಸ್ಥಾನವನ್ನು ಸಿಗಬೇಕನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ರಾಜಕೀಯವಾಗಿ ವಿಭಿನ್ನ ನಿಲುವುಗಳನ್ನು ತೆಗೆದುಕೊಳ್ಳುವಂಥ ತತ್ವಗಳಿರುವಂಥ ಪಕ್ಷಗಳು ಕೂಡ ಇವತ್ತು ಶ್ರೀಮತಿ ದ್ರೌಪದಿ ಅವರ ಗಂತವತ್ತ ಸ್ಥಾನಕ್ಕೆ ಮಾಡಲು ಎಲ್ಲರೂ ಕೂಡ ಒಂದಾಗಿರುವಂಥದ್ದು, ಒಂದು ಆ ದ್ರೌಪದಿಯವರ ವ್ಯಕ್ತಿತ್ವ, ಸುದೀರ್ಘವಾದಂಥ ಆಡಳಿತದ ಅನುಭವ ಇದೆ. ಶಾಸಕರಾಗಿ, ಒಬ್ಬ ಮುನ್ಸಿಪಾಲ್ ವೈಸ್ ಪ್ರೆಸಿಡೆಂಟಾಗಿ, ಶಾಸಕರಾಗಿ ಉತ್ತಮ ಶಾಸಕರು ಅಂತ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಉರ್ಸಾ ಅಸೆಂಬ್ಲಿಯಲ್ಲಿ, ಮಂತ್ರಿಗಳಾಗಿ ಅಲ್ಲದೆ ರಾಜ್ಯಪಾಲರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿರುವಂಥ ಒಂದು ಅನುಭವ ಎಲ್ಲರೂ ಕೂಡ ಮೆಚ್ಚುಗೆಯಾಗಿದೆ. ಹೀಗಾಗಿ ಎಲ್ಲ ಬಹುತೇಕವಾಗಿ ಕೆಲವೇ ಕೆಲವು ಪಕ್ಷಗಳು ಬಿಟ್ಟರೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಇನ್ನೂ 3 ಸುತ್ತಿನ ಎಣಿಕೆ ಬಾಕಿ ಇದೆ. 577,777 ಮತಗಳು, ಅಂದರೆ 68.87 ದ್ರೌಪದಿ ಮುರ್ಮುರವ್ರಿಗೆ ಬಂದಿದೆ. ಯಶವಂತ್ ಸಿನ್ಹಾ ಅವರಿಗೆ 261,062 ಮತ, ಒಂದು ವ್ಯಾಲ್ಯುವೇಷನ್ದಲ್ಲಿ ಇದಿಷ್ಟು ಬಂದಿದೆ, ಸುಮಾರು 31%. ಇನ್ನೂ 3 ಸುತ್ತು ಬಾಕಿ ಇದೆ.